ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಆರಾ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿಯಾಗಿ 30 ವರ್ಷಗಳಲ್ಲಿ ನೂರಾರು ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡಿ ದೆಹಲಿ ಮತ್ತು ಮೀರತ್ನಲ್ಲಿ ನಡೆದ ರಾಷ್ಟಮಟ್ಟದ ಖೋಖೋ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದು ಕರ್ನಾಟಕ ರಾಜ್ಯಕ್ಕೆ ಹಿರಿಮೆಯನ್ನು ಹೆಚ್ಚಿಸಿರುವ ಡಿಎ ಚಂದ್ರಹಾಸ ಅವರಿಗೆ ಗ್ಲೋಬಲ್ ವುಮೆನ್ ಪೀಸ್ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿರುವ ಅಂಗವಾಗಿ ಆರಾ ವಿದ್ಯಾನಿಕೇತನ ಶಾಲೆಯಲ್ಲಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಿಕ್ಷಣ, ಸಮಯ ಪ್ರಜ್ಞೆ, ತ್ಯಾಗ, ಶ್ರಮ, ಸಹಾಯ ಗುಣ ಇಲ್ಲದೆ ಯಾವುದೇ ಗೌರವ ಸಿಗಲಾರದು. ಹಾಗಾಗಿ ಪ್ರತಿಯೊಬ್ಬರೂ ಓದಿನ ಕಡೆ ಆಸಕ್ತಿ ತೋರಿಸಿ ಉತ್ತಮ ಅಂಕ ಪಡೆದು ಒಳ್ಳೆಯ ಉದ್ಯೋಗ ಪಡೆದು ಜೀವನ ರೂಪಿಸಿಕೊಳ್ಳಬೇಕಿದೆ ಎಂದು ಸಮಾಜ ಸೇವಕರಾದ ಡಾ ರಾಮಾಂಜಿನಪ್ಪ ತಿಳಿಸಿದರು. ಇದೇ ಸಂದರ್ಭದಲ್ಲಿ ದೊಮ್ಮಸಂದ್ರ ಸಮಾಜ ಸೇವಕರಾದ ಪ್ರಸನ್ನ ಕುಮಾರ್, ಬಾಲಕರ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮಕೃಷ್ಣಯ್ಯ, ಶಿಕ್ಷಕರಾದ ನಾಗರಾಜು, ಬಾಲಕಿಯರ ಶಾಲೆಯ ಶಿಕ್ಷಕರಾದ ಧರ್ಮರಾಜು, ಬಾಲಕಿಯರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್, ಮುಖ್ಯೋಪಾಧ್ಯಾಯಿನಿ ಶಶಿಕಲಾ, ಅನುರಾಧ, ಸಹನಾ, ಶಾಹೀನಾ, ಮಂಜುಳಾ, ಮಾಲಾ, ಉಷಾ, ತೇಜಸ್ವಿನಿ, ರಾಜೇಶ್ವರಿ, ಪೂರ್ಣಿಮಾ, ಗಣೇಶ್ ಸೇರಿದಂತೆ ಹಲವರು ಶುಭಾಶಯ ಕೋರಿದರು. ಒಂದೇ ಶಾಲೆಯ ಕಾರ್ಯದರ್ಶಿಯಾಗಿ ಮತ್ತು ನೂರಾರು ಬಡ ಮಕ್ಕಳಿಗೆ ಓದಿಸುವಂತಹ ಕೆಲಸ ಮತ್ತು ಅದೇ ರೀತಿ ಸಾವಿರಾರು ಜನಗಳಿಗೆ ವಿದ್ಯಾಭ್ಯಾಸ ನೀಡುವಂತಹ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಒಂದು ಕಾಲಘಟ್ಟದಲ್ಲಿ ಗುರುತು ಮಾಡಿ 30 ವರ್ಷಗಳ ಅವರ ಸೇವೆಯನ್ನ ಗುರುತು ಮಾಡಿ ಇವತ್ತು ಗ್ಲೋಬಲ್ ನ್ಯಾಷನಲ್ ಪೀಸ್ ಆಫ್ ಯೂನಿವರ್ಸಿಟಿ ಅವರು ನಮಗೆ ಇವತ್ತು ಡಾಕ್ಟರೇಟ್ ಕೊಟ್ಟಿರುವಂಥದ್ದು. ಇದೇ ರೀತಿ ತಾವು ಸಹ ಒಂದೊಂದು ರಂಗದಲ್ಲಿ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇತರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಆಗಬೇಕು. ಇವೆಲ್ಲ ಆದಾಗ ಮಾತ್ರ ನಿಮಗೂ ಸಹ ಇದೇ ರೀತಿ ಡಾಕ್ಟರೇಟ್ ಮತ್ತು ಉನ್ನತವಾದ ಹುದ್ದೆಗಳನ್ನು ಅನುಭವಿಸಲಾಗ್ತದೆ. ಹಾಗಾಗಿ ನೀವು ಓದ್ಕೋಬೇಕು, ಚೆನ್ನಾಗಿ ಹಿಂದೆ ಹೇಗೆ ಎದ್ದೇಳ್ಬೇಕು, ನೀವು ರೆಡಿ ಆಗಬೇಕು, ಅದಾದ್ಮೇಲೆ ಓದ್ಕೋಬೇಕು, ಕಾಂಪಿಟೇಷನ್ ಇರಬೇಕು. ಯಾವುದ್ರಲ್ಲಿ ಅಂತಂದ್ರೆ ನೀವು ಜಗಳಮಾಡೋದು ಕಾಂಪಿಟೇಷನ್ ಅಲ್ಲ, ನಮ್ಗೆ ಬೇಕಾಗಿರೋದ್ರಲ್ಲಿ ಓದೋದ್ರ ಮೂಲಕ ಕಾಂಪಿಟೇಷನ್ ಮಾಡಬೇಕು. ಅವ್ರು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಓದುವಂಥದ್ದು ನೀವು ಬೆಳೆಸ್ಕೋಬೇಕು. ಆ ಬೆಳೆಸ್ಕೊಳ್ಳೋ ಮಾತ್ರ ನಿಮ್ಮ ಪೋಷಕರಿಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ, ಮತ್ತೆ ನಿಮ್ಮ ಟೀಚರ್ಸ್ಗೂ ರೆಸ್ಪೆಕ್ಟ್ ಸಿಗುತ್ತೆ, ನೀವು ಓದಿರುವಂತಹ ಸ್ಕೂಲ್ಗೂ ಸಹ ಗೌರವ ಸಿಗುವಂತ ಕೆಲಸ ನಿಂತಾ ಇದೆ. ಹಾಗಾಗಿ ಇನ್ನೇನು ಒಂದು ತಿಂಗಳಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ತಾವು ಬೆಳಗ್ಗೆ ಬೇಗ ಎದ್ದು ಓದ್ಕೊಂಡು ಜ್ಞಾನವನ್ನು ಹಚ್ಕೊಂಡು ಸಮಾಜವನ್ನು ಹಚ್ಕೊಂಡು ನೀವು ಬಾಳಿದ್ರೆ ಮಾತ್ರ ಈ ಒಂದು ಉದ್ಯೋಗ ಏನಕ್ಕಾಗ್ತದೆ ಅಂತ ಇವತ್ತು ತಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮಗೆ ಯಾವ ರೀತಿ ಬಂತು ಅಂತಂದ್ರೆ 1998 ಇದುವರೆಗೂ ಸಹ 26 ವರ್ಷಗಳ ಕಾಲ ನಾವು ಸಹ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ವಿ. ಯಾವ ರೀತಿ ಸಮಾಜ ಸೇವೆ ಅಂತಂದ್ರೆ ನಾವು ಹೋರಾಟ ಮಾಡ್ತಂದ್ರು ನಮ್ಮ ಸಮಸ್ಯೆಗಳಿಗೆ ತುಂಬಾ ಟೀಚರ್ಸ್ ಕೇಳ್ಬೋದು, ಟೀಚರ್ಸ್ ಇಂದ ಹೆಡ್ ಮೇಡಮ್ ಕೇಳ್ಕೊಂಡು ಅದಾದ್ಮೇಲೆ ಈ ಸಂಬಂಧಪಟ್ಟ ಹೇಳ್ಕೊಂಡು ನಮ್ಮ ಸಾಲನ್ನ ಸಾಲೋಚನೆ ಮಾಡ್ಕೊಂಡು ಬರ್ತಂತ ರಂಗದಿಂದ ಬಂದಿರೋ ವಿದ್ಯಾರ್ಥಿಗಳನ್ನ ಆದ್ಮೇಲೆ ಯುವರಂಗ ಬರ್ತೈತೆ. ಯುವರಂಗ ನಾನು ಬಿಂದು ಅಣೆಕಲ್ಲೂ ಅಧ್ಯಕ್ಷ ಆಗಿದ್ದರೂ ಸಹ ಎಲ್ಲ ಊರುಗಳನ್ನು ಹೊರಡಿದ್ದೀನಿ. ಏನಪ್ಪ ಸಮಸ್ಯೆ ಅಂದ್ರೆ ಈ ನಿರುದ್ಯೋಗ ಸಮಸ್ಯೆ ಅಂತ ಬರ್ತಿತ್ತು. ಈ ಸರ್ಕಾರದ ಒಂದು ಲೆಟರ್ ಬರ್ತಿದ್ವಿ ಆ ಟೈಮಲ್ಲಿ. ಏನೇ ಆಗಲಿ ಆ ಕಾಲಘಟ್ಟದಲ್ಲಿ ಆ ಕಾಲಘಟ್ಟಕ್ಕೆ ತಕ್ಕಂತೆ ಎಲ್ಲಾ ಉದ್ಯೋಗಗಳ ಭರ್ತಿ ಮಾಡಬೇಕು, ಸರ್ಕಾರಿ ಉದ್ಯೋಗ ಭರ್ತಿ ಮಾಡಬೇಕ, ನಿರುದ್ಯೋಗ ಶುಲ್ಕ ಭರ್ತಿ ಸರ್ಕಾರ ಮಾಡಿದ್ದಾರೆ. ಆಗ ಅವರು ಸಹ ಮನೆಗೊಂಡು ಕೆಲವೊಂದು ತಿಳ್ಕೊ ಮಾಡ್ಕೊಂತಾರೆ, ಬ್ಯಾಂಕ್ ತಿಳ್ಕೊ ಮಾಡ್ಕೊಂತಾರೆ. ಅದೇ ರೀತಿ ಒಂದು ಕುಟುಂಬ ಏನಾದ್ರು ಸರ್ಕಾರದ ಉದ್ಯೋಗದಲ್ಲಿ ಇದ್ದಾಗ ಅಂದ್ರೆ ಪ್ರೈವೇಟ್ ಉದ್ಯೋಗದಲ್ಲಿ ಸಿಗ್ತಾರೆ ಮಾತ್ರ ಅವರು ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ಅಭಿವೃದ್ಧಿ ಹೊಂದಬೇಕಾದ್ರೆ ಚೆನ್ನಾಗಿ ಓದ್ಕೋಬೇಕು. ಚೆನ್ನಾಗಿ ಓದಿಲ್ಲ ಅಂದ್ರೆ ತುಂಬ ವ್ಯರ್ಥ ಆಗುದಿಲ್ಲ. ಇಷ್ಟು ವರ್ಷಗಳಿಂದ ಓದಿರ್ತಾರೆ ಮಕ್ಕಳು, ಮಕ್ಕಳನ್ನ ಓದಿಸಿರ್ತಾರೆ ಪೇರೆಂಟ್ಸ್ ಅನ್ನು. ಅದೇ ರೀತಿ ಗೌರವ ಮಾಡುವಂತ ಕೆಲಸ ನೀವು ಮಾಡ್ಬೇಕಾಗಿದೆ. ಆಮೇಲೆ ಸುನಾಮಿ ಆದಾಗ 2000 ಯಾರೆಲ್ಲ ಬಡ ಮಕ್ಕಳಿಗಿರ್ತಾರೆ, ಬಡ ಮಕ್ಕಳಿಗೆಲ್ಲ ಕಾಲ ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಡುವಂಥದ್ದು ಎಲ್ಲ ನಾವು ಮಾಡಿರುತ್ತದೆ. ಹಾಗಾಗಿ ಇವೆಲ್ಲ ಗುರುತಿಸಿ ಇವತ್ತು ನಮಗೆ ಡಾಕ್ಟ್ರೇಟ್ ಅನ್ನ ನೀಡುವಂಥದ್ದು. ಹಾಗಾಗಿ ಈ ಒಂದು ಯೂನಿವರ್ಸಿಟಿ ನಾವು ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ.